ಸ್ವಾಮಿ ಕೈ ಮುಗಿದ್ಬಿಟ್ಟು ಇದನ್ನ ಎತ್ಕೊಂಡ ಅಂತ ಅಂದ್ರೆ ಹಿಂಗೆ ಎತ್ತಿದ ತಕ್ಷಣ ಇದು ಹಗುರವಾಗಿ ಬಂತು ಅಂದ್ರೆ ತಮ್ಮ ಕೆಲಸಗಳೆಲ್ಲ ಸುಗಮವಾಗ್ತವೆ ಅಂತ. ಅದೆತ್ತಾಗ ಕೆಲಸಗಳು ಸಿಕ್ಕಿರತ್ತೆ, ಎಲ್ಲೋ ಪೋಸ್ಟಿಂಗ್ ಆಗ್ಬಿಟ್ಟಿರತ್ತೆ, ನಮ್ಗಿಂತ ಜಾಗ ಪೋಸ್ಟಿಂಗ್ ಮಾಡಿಸ್ಕೊಡಪ್ಪ ಅಂತ ಹೇಳಿ ಅರಿಕೆ ಮಾಡ್ಕೊಳ್ಳೋರು. ಅದು ಭೈರವ ದುರ್ಗನ ಕುದೂರು ಸ್ವಾಮಿ ಇದು ಎಲ್ಲಕ್ಕೂ ಹೊರಟೊರಟಾಗಿದೆ. ಮರಣಮಂತ ಬಳಿಕ ಒಂದ್ಸತಿ ಬಾಕ್ ತಪ್ಪದೆ ತಪ್ಪದಿಕ್ ಆಗ್ತಾ ಇಲ್ಲ, ಅಷ್ಟು ರೂಪವಾಗಿ ಸ್ವಾಮಿ ಮಾಡಕ್ಕೆ ಶಿವನ ಲಿಂಗ ಇಲ್ಲ, ಒಂದು ವಿಗ್ರಹ ಇಲ್ಲ, ಒಂದು ಮೂರ್ತಿ ಇಲ್ಲ ಅಂತ ಅನ್ಕೊಂಡಾಗ ಸಾಕ್ಷಾತ್ ಶಿವನೇ ಆ ಮರಳಲ್ಲಿ ಅವ್ರ ಲಿಂಗ ಮಾಡಕ್ ಹೋದಾಗ ಭೂಮಿಯಿಂದ ಸಾಕ್ಷಾತ್ ಶಿವಲಿಂಗ ಬಂದಿರ್ತಂತ. ಮರಳಿಗೂ ಉದ್ಭವ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ವಾಗಿದ್ದೀನಿ. ಮಾಗಡಿ ತಾಲೂಕಿನಲ್ಲಿ ಆದಷ್ಟು ಸಾಧ್ಯವಾದಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಭಾಗದಲ್ಲಿದ್ದೀವಿ, ಹುಲಿಕಲ್ಲು ಕುದೂರು ಹೋಬಳಿ ಅಂತ ಏನು ಹೇಳ್ತೀವಿ ಆ ಭಾಗದಲ್ಲಿದ್ದೀವಿ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಸುಮಾರು ಶತಮಾನಗಳ ಕಾಲ ಅಂತಲ್ಲ, ಅದಕ್ಕಿನ್ನ ಈ ತ್ರೇತಾಯುಗ ದ್ವಾಪರಯುಗ ಅಂತ ಕೇಳಿದರೆ, ಈಗ ನಾವಿರೋದು ಕಲಿಯುಗ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಿಂದ ಪ್ರತಿಷ್ಠಾಪನೆ ಆದ ಶಿವಲಿಂಗದ ಬಗ್ಗೆ ಆ ಜಾಗದ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಈ ಜಾಗದ ಬಗ್ಗೆ ತಿಳಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರ ಇಲ್ಲಿ ಏನ್ ಬಂದಿದೀವಿ, ಏನ್ ದೇವಸ್ಥಾನ ಅಂತಾರೆ ಇದಕ್ಕೆ? ರಾಮದೇವರ ಬೆಟ್ಟ ಅಂತಾರೆ, ಸಿದ್ದರಾಮೇಶ್ವರ ದೇವಸ್ಥಾನ. ರಾಮದೇವರ ಬೆಟ್ಟದ ಹತ್ರ ಸಿದ್ದರಾಮೇಶ್ವರನ ದೇವಸ್ಥಾನ ಅಂತ ಏನ್ ಬಂದಿದೀವಿ. ಇಲ್ಲಿಂದ ವ್ಯೂಸ್ ಚೆನ್ನಾಗಿ ಕಾಣತ್ತೆ, ಹಾಗೆ ನಮ್ಗೆ ಇಲ್ಲಿಂದ ಶಿವಗಂಗೆ ಕಾಣಿಸುತ್ತೆ, ಹಾಗೆ ಇನ್ನೊಂದು ನಾಯಕರ ಬೆಟ್ಟ ಅಂತ ಹೋಗಿದ್ವಿ. ಇದು ಭೈರವ ದುರ್ಗ, ಅದು ಕಾಣಿಸುತ್ತೆ, ಅದು ಶಿವಗಂಗೆ. ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ಕಾಣಿಸೋದು ಈ ಕೆರೆಯಿಂದ ಮುಂದೆ ನಾಯಕರ ಬೆಟ್ಟ. ಇನ್ನೊಂದು ಯಾವ್ದು? ಭೈರವ ದುರ್ಗ. ಭೈರವ ದುರ್ಗ ಅದು ಭೈರವ ದುರ್ಗನ ಕುದೂರು. ಹುಲಿಕಲ್ಗೆ ನೆನ್ನೆ ಬಂದೆ ನಾನು, ಹುಲಿಕಲ್ಗೆ ನೆನ್ನೆ ಬಂದು ನೆನ್ನೆಯಿಂದ ಸುಮಾರು ಒಂದು ನಾಲ್ಕೈದು ದೇವಸ್ಥಾನ ನೋಡಿದ್ದೀನಿ. ಅಂದ್ರೆ ನೀವು ಒನ್ ಡೇ ಟ್ರಿಪ್ ತರ ಏನಾದ್ರು ಮಾಡಿದ್ರೆ ಗೊತ್ತೆ, ಒಂದು ಒಳ್ಳೆ ಮೂರ್ ನಾಲ್ಕು ಕ್ಷೇತ್ರಗಳನ್ನ ನೋಡಿ ಹೋಗ್ಬೋದು ಒಂದಿಂದಲ್ಲಿ ಮುಗಿಸಿ. ಇದು ಕುದೂರು ಹೋಬಳಿ ಹುಲಿಕಲ್ಲು. ಹುಲಿಕಲ್ ಅಂತ ಹೇಳಿದ್ರೆ ನಮ್ಮ ಸಾಲು ಮರದ ತಿಮ್ಮಕ್ಕನವರ ಊರು. ಅಲ್ಲಿ ನಾವು ನೆನ್ನೆ ಹೋಗಿದ್ವಿ ಜನಾರ್ದನ ಸ್ವಾಮಿಗೆ. ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗತ್ತೆ, ಆಗ್ತಾ ಇರತ್ತೆ. ಜನಾರ್ದನ ಸ್ವಾಮಿ ದೇವಸ್ಥಾನ ಇದೆ, 8ನೇ ಶತಮಾನದಲ್ಲಿ ಆಗಿರೋದು, ಚೋಳರ ಕಾಲದಲ್ಲಿ. ಹಾಗೆ ಒಂದು ನಾಯಕ ಗುಡ್ಡ ಅಂತ ಇದೆ, ಶಿವಪ್ಪ ನಾಯಕನಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಕಂಬದ ನರಸಿಂಹಸ್ವಾಮಿ. ಹಾಗೆ ಅಲ್ಲಿಂದ ಬಂದರೆ ಸುಗ್ನಳ್ಳಿ, ಸುಗ್ನಳ್ಳಿ ನರಸಿಂಹಸ್ವಾಮಿ. ಹಾಗೆ ಅಲ್ಲಿ ಗರುಡ ದೇವ್ರದು, ಅದು ಕೂಡ ವಿಡಿಯೋ ಅಪ್ಲೋಡ್ ಆಗುತ್ತೆ ಸಪೋಸ್. ಅದಕ್ಕಿಂತ ಮುಂಚೆ ಮಾಡ್ತೀನೋ ಅದಾದ್ಮೇಲೆ ಮಾಡ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರತಿಯೊಂದು ನಾನು ಜಾಗಗಳು ಹೇಳ್ತಾ ಇರೋದು. ಹಾಗೆ ಇಲ್ಲಿ ಬಂದರೆ ತ್ರೇತಾಯುಗದಲ್ಲಿ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ
ಒಂದು ಶಿವಲಿಂಗನ ನೋಡೋಕ್ಕೆ ಬಂದಿದ್ದೀವಿ. ಸೊ ಇದೊಂದು ಮೂರ್ ನಾಲ್ಕು ಪ್ಲೇಸ್ ಬಹಳ ಅದ್ಭುತವಾಗಿದೆ ಒನ್ ಡೇ ಪಿಕ್ನಿಕ್ ಮಾಡೋದಕ್ಕೆ. ನಮ್ಮನ್ನ ಈ ದೇವಸ್ಥಾನಕ್ಕೆ ಶ್ರೀರಾಮಚಂದ್ರನಿಂದ ಪ್ರತಿಷ್ಠಾಪನೆ ಆಗಿರುವಂತಹ ದೇವಸ್ಥಾನ ಅಣ್ಣ ಇದು ಸಿದ್ದರಾಮೇಶ್ವರ ದೇವಸ್ಥಾನ. ಇದು ನೋಡ್ಲೇಬೇಕು ನೀವು, ಇದನ್ನ ಜನಕ್ಕೆ ತೋರಿಸ್ಲೇಬೇಕು ಅಂತ ಹೇಳಿ ನಮಗೋಸ್ಕರ ನಿನ್ನೆಯಿಂದ ನಮ್ಮ ಜೊತೆ ಇದ್ದು ಈಗ ಏನು ನಾನು ಇಷ್ಟು ಜಾಗಗಳು ಹೇಳಿದ್ದೀನಿ ಎಲ್ಲದಕ್ಕೂ ಕರ್ಕೊಂಡು ಹೋಗಿರೋದು ಲಿಖಿತ್ ಅಂತ. ಲಿಖಿತ್ ಬಗ್ಗೆನೇ ಒಂದು ವಿಡಿಯೋ ಇದೆ, ಯಾಕಂದರೆ ಹೆಂಗ ಅಚೀವರ್ ಅವನು. ನಿನ್ನೆಯಿಂದ ಕಾಲೇಜ್ ಬಂಕ್ ಹಾಕಿ ಪಾಪ ನಮ್ಮ ಜೊತೆನಲ್ಲಿ ಕಷ್ಟಪಟ್ಟು ಓಡಾಡ್ತಾ ಇದ್ದಾನೆ ನಮ್ಮನ್ನೆಲ್ಲ ಗೈಡ್ ಮಾಡಿಕೊಂಡು. ಇವತ್ತು ನಾನು ಏನಾದರೂ ಇಲ್ಲಿಗೆ ಬಂದಿದ್ದೀನಿ, ಈ ಜಾಗ ನೋಡ್ತಾ ಇದ್ದೀನಿ, ತಮ್ಮಗಳಿಗೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಕ್ರೆಡಿಟ್ ಎಲ್ಲ ಲಿಖಿತ್ಗೆ ಹೋಗುತ್ತೆ. ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ಏನಿದೆ ಮಾಹಿತಿ, ಇತಿಹಾಸಗಳೇನಿದೆ, ಈ ದೇವ್ರ ಬಗ್ಗೆ ದೇವ್ರ ಪವಾಡಗಳೇನಿದೆ, ಪ್ರತಿಯೊಂದು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಅರ್ಚಕರು ಬಂದಿದ್ದಾರೆ. ಅರ್ಚಕರನ್ನ ಹೋಗಿ ಮಾತಾಡ್ಸೋಣ, ಅರ್ಚಕರ ಹತ್ರ ಪ್ರತಿಯೊಂದು ತಿಳ್ಕೊಳ್ಳೋಣ, ಬನ್ನಿ ಜಾಯ್ನ್ ಆಗಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಜೇಂದ್ರ ಪ್ರಸಾದ್ ಅಂತ, ವೇದ ಬ್ರಹ್ಮ ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತಾರೆ. ನಮ್ದು ಸ್ಥಳ ಬಂದು ಹುಲಿಕಲ್ಲು. ನಮ್ಮ ತಂದೆಯವ್ರ ಹೆಸರು ರಾಜಣ್ಣ ಅವರು ಅಂತ, ಅವ್ರ ತಂದೆ ಹೆಸರು ಸಿದ್ಲಿಂಗಯ್ಯ ಅಂತ. ನಮ್ದು ಇದು ಐದನೇ ತಲೆಮಾರಿಂದ ನಾವು. ನೀವು ಅಂದ್ರೆ ಐದನೇ ತಲೆಮಾರಿಂದ ನೀವು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಿ? ವಂಶ ಪಾರಂಪರವಾಗಿ ಬರ್ತಾ ಇದ್ದೀವಿ. ವಂಶ ಪಾರಂಪರವಾಗಿ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ ತಾತ ಮುತ್ತಾತರ ಕಾಲದಿಂದ ಈ ಪೂಜೆ ಮಾಡ್ಕೊಂಡು ನಾವು ಬರ್ತಾ ಇದೀವಿ. ಹಾಗಿದ್ರೆ ನಿಮ್ಗೆ ದೇವಸ್ಥಾನದ ಬಗ್ಗೆ ಪೂರ್ತಿ ಮಾಹಿತಿ, ಸಂಪೂರ್ಣ ಮಾಹಿತಿ ಇರುತ್ತೆ. ಯಾಕಂದ್ರೆ ನಡೀತಾ ಇರೋದು ಇದೆ, ಆಗ್ಲಿ ನಡೆದಿರೋದು ಇದೆ, ಅದೆಲ್ಲ ಗೊತ್ತಿರೋದೆಲ್ಲ ಮಾಹಿತಿ ಎಲ್ಲ ಪರಿಪೂರ್ಣವಾದಂತ ಮಾಹಿತಿಯನ್ನ ನಿಮ್ಗೆ ನಾನು ಒದಗಿಸ್ಕೊಡ್ತೀನಿ. ಈಗ ನೀವು ಫಸ್ಟ್ ನಾವು ದೇವಸ್ಥಾನಕ್ಕೆ ಬಂದಾಗ ನೀವು ಹೇಳಿದ್ದು ಫಸ್ಟ್ ಇಲ್ಲಿ ದರ್ಶನ ಮಾಡಿ ಅಂತ ಹೇಳಿದ್ರು. ಹೌದು. ಇಲ್ಲಿ ದರ್ಶನ ಮಾಡಿಬಿಟ್ಟು ಏನಕ್ಕೆ ದರ್ಶನ ಮಾಡಿದ್ರು ಅಂತ ದಯವಿಟ್ಟು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಫಸ್ಟ್ ದರ್ಶನ ಮಾಡ್ಬಿಡೋಣ, ಶಿವನ ದರ್ಶನ ಮಾಡಿ. ಇದು ಶ್ರೀ ಕಾಶಿ ವಿಶ್ವನಾಥ ಅಂತ ಹೇಳ್ತಾರೆ, ಆಂಜನೇಯ ತಂದಿರುವಂತ ವಿಗ್ರಹ ಇದು. ಇದನ್ನ ಇಲ್ಲಿಟ್ಟಿದ್ದಾರೆ. ಪಕ್ಕದಲ್ಲಿರೋದು ಕಾಲಭೈರೇಶ್ವರ ಕ್ಷೇತ್ರನಾಥ ಕ್ಷೇತ್ರಾಧ್ಯಕ್ಷ ಅಂತ ಹೇಳ್ತೀವಿ ನಾವು. ಕ್ಷೇತ್ರಪಾಲಕ. ಕ್ಷೇತ್ರಪಾಲಕ. ಈಗ ನೀವು ಹೇಳಿದ್ರಿ ಅಲ್ಲಿ ಫಸ್ಟ್ ಆ ಕಾಶಿಲಿಂಗನ ದರ್ಶನ ಮಾಡಿ ಸಿದ್ದರಾಮೇಶ್ವರನ ದರ್ಶನಕ್ಕೆ ಮುಂಚೆ ಅದನ್ನ ದರ್ಶನ ಮಾಡಿ ಅಂತ. ಏನಕ್ಕೋಸ್ಕರ, ಇದರಿಂದ ಇರುವಂತ ಕಥೆ ಏನು? ಇಲ್ಲಿನ ಮಾಹಿತಿ ಪ್ರಕಾರವಾಗಿ ಇದು ತ್ರೇತ್ರಯುಗದ ಕಾಲದ್ದು. ಶ್ರೀರಾಮಚಂದ್ರನ ಕಾಲದಲ್ಲಿ ಅವ ಜೀವಿಸಿದಂತ ಕಾಲದಲ್ಲಿ ಇದ್ದಿದ್ದು. ಯಾಕಪ್ಪ ಏನಕ್ಕೆ ಬಂತು ಇದಕ್ಕೆ ಹೆಸರು ಅಂತ ಅಂತಂದ್ರೆ, ತ್ರೇತ್ರಯುಗದಲ್ಲಿ ಶ್ರೀರಾಮಚಂದ್ರನು ಆಳ್ವಿಕೆ ಮಾಡಿದಂತ ವನವಾಸದಲ್ಲಿ ಹೋಗಿರುವಾಗ 12 ವರ್ಷ ವನವಾಸ, 2 ವರ್ಷ ಅಜ್ಞಾತವಾಸ ಅಂತ ಇರುತ್ತೆ. ಅಜ್ಞಾತವಾಸ ಟೈಮ್ಗಳಲ್ಲಿ ಏನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ, ಪುಣ್ಯತೋತ್ತಮ ಕೆಲಸಗಳನ್ನ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಅಜ್ಞಾತವಾಸ ಕಾಲದಲ್ಲಿ, ಅಜ್ಞಾತವಾಸ ಅಂತ ಅದು ಅಂತ್ಯಕಾಲ, 2 ವರ್ಷ ಅಂತ್ಯಕಾಲ ಅಂತ. 12 ವರ್ಷ ಆದ್ಮೇಲೆ ಇನ್ನೆರಡು ವರ್ಷ ಅಜ್ಞಾತವಾಸ, 2 ವರ್ಷ. ಅದ್ರಲ್ಲಿ ಏನಪ್ಪಾ ಅಂದ್ರೆ, ಪುಣ್ಯತೋತ್ತಮ ಕಾಲಗಳನ್ನ ಕೆಲಸಗಳನ್ನ ಮಾಡ್ಕೊಂತ ಹೋಗ್ಬೇಕು. ಅಂತ ಕಾರ್ಯಗಳು ಏನೇನಪ್ಪಾ ಅಂತಂದ್ರೆ, ಗುಡಿಗೋಪುರಗಳನ್ನ, ಮಠ ಮಂದಿರಗಳನ್ನ, ಆಲಯಗಳನ್ನ, ವೃಕ್ಷಗಳನ್ನ, ಇವನ್ನೆಲ್ಲ ಬೆಳೆಸ್ಕೊಂತ ಹೋಗ್ತಾವ. ಶ್ರೀರಾಮಚಂದ್ರರು ತ್ರಿಕಾಲ ಪೂಜೆ ಮಾಡಬೇಕು, ತ್ರಿಕಾಲ ಸಂಧ್ಯಾ ಒಂದೇ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುನ್ನ, ಸೂರ್ಯೋದಯ ಆದ್ಮೇಲೆ ಅಪರ ಮಧ್ಯಾಹ್ನ ಬರೋದಕ್ಕಿಂತ ಮುನ್ನ, ಅದಾದ್ಮೇಲೆ ಒತ್ತು ಮುಣುಕದ್ನೇ ಅದನ್ನ ಗೋಧುಳಿ ಲಗ್ನ ಅಂತಾರೆ. ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವಕ್ಕೆ, ಮಧ್ಯಾಹ್ನಕ್ಕೆ ಅಪರ ಮಧ್ಯಾಹ್ನ, ಆಮೇಲೆ ರಾತ್ರಿಗೆ ಸಾಯಂಕಾಲಕ್ಕೆ ಗೋಧುಳಿ ಲಗ್ನ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗ್ಬಿಡುತ್ತೆ, ಮಧ್ಯಾಹ್ನ ಟೈಮ್ನಲ್ಲಿ ಯಾವುದೇ ಕಾರಣ ಸಂಧ್ಯಾ ಒಂದೇ ಮಾಡ್ಬೇಕಾದ್ರೆ ಶ್ರೀರಾಮಚಂದ್ರನಿಗೆ ಮೂರ್ತಿ ಇರಲ್ಲ, ಒಂದು ಲಿಂಗು ಇರಲ್ಲ ಸಂಧ್ಯಾ ವಂದನಿಗೆ, ಬರೀ ಬೆಟ್ಟ ಗುಟ್ಟ ಇರ್ತದೆ ಅಷ್ಟು. ಈ ಗುಡಿಗೋಪುರಗಳು ಏನಿರಲ್ಲ ಅವಾಗ. ಹಾಗಾಗಿ ಏನಾಗುತ್ತೆ, ಸಂಧ್ಯಾ ವಂದನೆ ಮಾಡೋದಕ್ಕೆ ಯಾವುದೇ ಮೂರ್ತಿ ಇಲ್ದಲೇ ಇದ್ದಾಗ ತನ್ನ ನೆಚ್ಚಿನ ಬಂಟನಾದ ಆಂಜನೇಯನಿಗೆ ದಕ್ಷಿಣ ಕಾಶಿಗೆ ಹೋಗಿ ಒಂದು ಲಿಂಗು ತೊಂಬ ಅಂತ ಕಳಿಸ್ತಾರೆ. ಆ ಕಳಿಸ್ದಾಗ ಏನಾಗ್ಬಿಡುತ್ತೆ, ಅವರು ಶ್ರೀರಾಮ ಆಂಜನೇಯ ತುಂಬ ಲೇಟ್ ಆಗ್ಬಿಡುತ್ತೆ ಬರೋದು. ಅಂದ್ರೆ ಕಾಶಿಯಿಂದ ಶಿವಲಿಂಗ ತರೋದು ಲೇಟ್ ಆಗುತ್ತೆ ಅಂದ್ರೆ, ಇಲ್ಲಿ ಇಲ್ಲಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗ್ಬಿಡುತ್ತೆ, ಅದ್ರೊಳಗೆ ನೀರ್ ಹೋಗ್ಬಿಡುತ್ತೆ, ಅದ್ರೊಳಗೆ ಮಾಡ್ಬೇಕು ಅವ್ರು ಸಂಧ್ಯಾ ಒಂದೇ ಮಾಡ್ಬೇಕು. ಏನ್ ಮಾಡ್ತಾರೆ ಅವಾಗ, ಮೀರ್ ಹೋಗ್ಬಿಡುತ್ತೆ, ಇನ್ನ ಹಚ್ಕೊಂಡ್ರಾಗಲ್ಲ ಅಂದ್ಬಿಟ್ಟು ತನ್ನ ಇಲ್ಲಿ ಮರಳಾಶಿ ಬಿದ್ದಿರುತ್ತಲ್ಲ ಅದನ್ನೇ ಒಂದನ್ನ ಲಿಂಗು ಮಾಡೋಣ ಅಂತ ಹೋಗ್ತಾರೆ. ಈ ಗುಡ್ಡೆ ಮೇಲೆ ಏನ್ ಬಿದ್ದಿತ್ತು ಮರಳು ರಾಶಿನ, ಅದರಲ್ಲೇ ಲಿಂಗು ಮಾಡಿ ಅವ್ರು ಸಂಧ್ಯಾ ಒಂದೇ ಮುಗಿಸ್ಬಿಡೋಣ ಅಂತ ಹೇಳಿ. ಹಾಗಾಗಿ ಏನಂತ, ಮರಳಿನಲ್ಲಿ ಮಾಡಕ್ ಹೋಗಿದ ತಕ್ಷಣ ಆ ಸಾಕ್ಷಾತ್ ಪರಮಾತ್ಮ ಈಶ್ವರ ಆ ಲಿಂಗ ರೂಪನಾಗಿ ಉದ್ಭವ ಆಗ್ಬಿಡ್ತಾನೆ ಮರಳಲ್ಲಿ. ಭಗವಂತ ನೋಡಿ ಸ್ನೇಹಿತರೆ, ಶ್ರೀರಾಮಚಂದ್ರರು ಸಂಧ್ಯಾ ವಂದನೆ ಮಾಡಕ್ಕೆ ಶಿವನ ಲಿಂಗ ಇಲ್ಲ, ಒಂದು ವಿಗ್ರಹ ಇಲ್ಲ, ಒಂದು ಮೂರ್ತಿ ಇಲ್ಲ ಅಂತ ಅನ್ಕೊಂಡಾಗ ಸಾಕ್ಷಾತ್ ಶಿವನೇ ಆ ಮರಳಲ್ಲಿ ಅವ್ರು ಲಿಂಗ ಮಾಡಕ್ ಹೋದಾಗ ಭೂಮಿಯಿಂದ ಸಾಕ್ಷಾತ್ ಶಿವಲಿಂಗ ಬಂದಿರ್ತಂತ. ಮರಳಿಂಗ ಉದ್ಭವ ಆಗ್ಬಿಡುತ್ತೆ ಅದು, ಮರಳಿಂದ ಉದ್ಭವ ಆಗ್ಬಿಡುತ್ತೆ. ಅದೇನಪ್ಪ ಅಂದ್ರೆ, ಒಂದ್ ಇಡಿಗಟ್ಲೆ ಇದ್ದಿದ್ದ ಅಷ್ಟೇ ಲಿಂಗು ಇವತ್ತು, ಅದೇ ಬೃಹದಾಕಾರವಾಗಿ ಬೆಳೆದಿದೆ, ಅದನ್ನ ಒಳಗಡೆ ದರ್ಶನ ಮಾಡ್ಕೊಂತಾರೇನ. ಅದಕ್ಕಿಂತ ಮುಂಚೆ ಆಗ ಸಂಧ್ಯಾ ವಂದನೆ ಮಾಡ್ಬೇಕಲ್ಲ, ಲಿಂಗ ಉದ್ಭವ ಆಗ್ಬಿಡುತ್ತೆ.
ಆವಾಗ ತನ್ನ ಜ್ಞಾನೋದಯದಿಂದ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಡ್ತಾ ಹೋಗ್ತಾರೆ. ಪ್ರಾಣ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಜೀವಕಳೆಯನ್ನು ತುಂಬುತ್ತಾರೆ, ಲಿಂಗುಗೆ ಜೀವಕಳೆಯನ್ನ ಕೊಡ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ, ಆಂಜನೇಯ ಲಿಂಗನ್ ತಗೊಂಡು ಬರ್ತಾನ್ರಿ ಕಾಶಿಯಿಂದ, ಕಾಶಿಯಿಂದ ಲಿಂಗು ತಾಂಬ ಬರ್ತಾನ್ರಿ, ತಂತಾ ಇರ್ತಾನೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೋಡ್ತಾ ಇರ್ತಾನೆ, ತನ್ನ ನೋಡ್ಕೊಂತಾನೆ ದಿವ್ಯ ದೃಷ್ಟಿಯಿಂದ ನೋಡಿದಾಗ ತುಂಬಾನೇ ಅವನಿಗೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ತಡೆಯಕ್ಕಾಗುತ್ತೆ ಮಾರುತಿಗೆ. ಮಾರುತಿಗೆ ಹಾಗೇನ್ ಮಾಡ್ತಾನೆ, ಈಗ ನೋಡಿದಂತ ಕಾಶಿ ಲಿಂಗು ಅಲ್ಲಿ ಅದನ್ನ ಇಟ್ಬಿಟ್ಟು ಒಳಗಡೆ ಪ್ರವೇಶ ಮಾಡಿಬಿಟ್ಟು ತನ್ನ ಬಾಲದಿಂದ ಆ ಲಿಂಗು ಪ್ರತಿಷ್ಠಾಪನೆ ಆಗಿರುತ್ತಲ್ಲ ಅದನ್ನ ಉದ್ಭವ ಆಗಿರುತ್ತಲ್ಲ ಆ ಲಿಂಗುನ ಕೀಳಕ್ಕೆ ಪ್ರಯತ್ನ ಪಟ್ಬಿಡ್ತಾನೆ. ಆಹಾ, ಅಂದ್ರೆ ಮಾರುತಿಗೆ ಹನುಮಂತ ದೇವರಿಗೆ ಕೋಪ ಬಂದು ನಾನು ಕಾಶಿಯಿಂದ ತರೋಷ್ಟೊತ್ತಿಗೆ ಇಲ್ಲಿ ಪ್ರಭು ಇಲ್ಲಿ ಒಂದು ಶಿವಲಿಂಗಕ್ಕೆ ಪೂಜೆಯನ್ನ ಮಾಡ್ಬಿಟ್ರಲ್ಲ, ನಾನು ಅಲ್ಲಿಂದ ತಂದನಲ್ಲ ಅಂತ ಹೇಳಿ ಅದನ್ನ ಕೋಪದಲ್ಲಿ ತನ್ನ ಬಾಲದಿಂದ ಆ ಶಿವಲಿಂಗುನ ಕಿತ್ತಾಕೋದಕ್ಕೆ, ಅಂದ್ರೆ ಸಿದ್ದರಾಮೇಶ್ವರ ಲಿಂಗು ಏನಿದೆ ಒಳಗಡೆ ಏನಿದೆ ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ, ಆ ಲಿಂಗುನ ಕಿತ್ತಾಕೋದಕ್ಕೆ ಹೋಗ್ತಾರಂತೆ. ಬನ್ನಿ ಇನ್ ಮುಂದಿನ ಕತೆ ಅಲ್ಲಿ ಅಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗ್ ತೋರಿಸೋದು ಬಂದಿದೆ, ಅದನ್ನ ತೋರಿಸ್ತಾ ಕತೆ ಹೇಳಿದಾಗ ಅದಕ್ಕೊಂದು ಬಹಳ ಅರ್ಥಪೂರ್ಣವಾಗಿರುತ್ತೆ. ಬನ್ನಿ ವೃದ್ಧಿ ಗಣಪ ಅಂತ ಹೇಳ್ತಾರೆ, ವೃದ್ಧಿ ಗಣಪ ಅಂತ ಹೇಳ್ತಾರೆ. ಹಂಗಾಗಿ ಇದು ಹರಕೆ ಬಸವಣ್ಣ ಅಂತ ಹೇಳಿ, ಎತ್ತ ಬಸವಣ್ಣ ಹರಕೆ ಬಸವಣ್ಣ ಅಂತ ಹೇಳ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಏನೇ ಹೇಳ್ಕೊಂಡು ಏನೇ ಮಾಡಿದ್ರು ನೀವೇನ್ ಅನ್ಕೊಂಡ್ರು ಸ್ವಾಮಿ ಕೈ ಮುಗಿದ್ಬಿಟ್ಟು ಇದನ್ನ ಎತ್ಕೊಂಡ ಅಂತ ಅಂದ್ರೆ, ಹಿಂಗೆ ಎತ್ತಿದ ತಕ್ಷಣ ಇದು ಹಗುರವಾಗಿ ಬಂತು ಅಂದ್ರೆ ತಮ್ಮ ಕೆಲಸಗಳೆಲ್ಲ ಸುಗಮವಾಗ್ತವೆ ಅಂತ. ಅದೆತ್ತಾಗ ಹಗುರವಾಗಿ ಬಂದ್ರೆ ನಿಮ್ ಕೆಲಸ ಈಸಿಯಾಗಿ ಆಗತ್ತೆ ಅಂತ. ತುಂಬಾ ವೇಟ್ ಅಂದ್ರೆ ಭಾರವಾಗಿ ಬಂದಾಗ ನಿಧಾನ ಆಗುತ್ತೆ ಅಂತ, ಎತ್ತಗೆ ಆಗದೇ ಇಲ್ಲ ಎತ್ತದೇ ಇಲ್ಲ ಆಗದೆ. ಓ, ಆ ತರಗಳೆಲ್ಲ ಆಗಿದೆಯಾ? ಆಗಿದೆ, ಮಸ್ತ್ ಆಗಿದೆ. ಇಲ್ಲೆಲ್ಲ ಮನೆ ಕಟ್ಟೋರ್ ಆಗಿದ್ದಾರೆ, ಪ್ರತಿಯೊಂದು ಊರಲ್ಲಿ ಜೀವನ ಮಾಡಕ್ಕೆ ಇಲ್ಲಿ ಇರ್ಬೇಕು ಅನ್ನೋರೆಲ್ಲ ಮಾಡ್ಕೊಂಡಿದ್ದಾರೆ, ಪ್ರತಿಯೊಂದು ಹರಕೆ ಮಾಡ್ಕೊಂಡಿದ್ದಾರೆ, ಪ್ರತಿ ಇಲ್ಲಿ ಬಂದವರೆಲ್ಲ ಎತ್ತದಲ್ಲಿ ಯಾರು ಹೋಗ. ಹರಕೆ ಬಸವಣ್ಣ ಅಂತ, ಹರಕೆ ಬಸವಣ್ಣ, ಎತ್ತ ಬಸವಣ್ಣ ಅಂತ, ಎತ್ತು ಬಸವಣ್ಣ, ಎತ್ತ ಬಸವಣ್ಣ ಅಂತ. ಇವರು ಮನೆಯಲ್ಲಿ ಬುದ್ಧಿ ಬಸವ ಅಂತ ಒಂದೊಂದು ಸಂವತ್ಸರಕ್ಕೂ ಒಂದೊಂದು ಬರ್ತಾ ಇರುತ್ತೆ. ಕೊಂಬು, ಮೂತಿ, ಭುಜ, ಬಾಲ ಮತ್ತೆ ಇದು ಮೈ ಇದೆಲ್ಲ ಒಂದೊಂದರ ಆಗ್ತಾ ಇರ್ತವೆ, ಡೆವಲಪ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದಾವೆ. ಇವೆಲ್ಲ ಮಾಮೂಲಿ ಬಸವಣ್ಣಗಳು ಇರ್ತವೆ, ನಂದಿಗಳು, ನಂದಿಗಳು ಇವೆಲ್ಲ. ಆಮೇಲೆ ಹಿಂಗಿಂದ ಹಿಂಗೆ ಬಂದ್ರೆ ವೃದ್ಧಿ ಗಣಪ ಅಂತ ಇದೆ. ವೃದ್ಧಿ ಗಣಪ, ವೃದ್ಧಿ ಗಣಪ ಅಂದ್ರೆ ಸಂವತ್ಸರಕ್ಕೊಂದೊಂದೊಂದು ಏನಿಲ್ಲ, ಬರೀ ಗುಂಡ್ಕಲ್ ಇದ್ದಿದ್ದು, ಇವತ್ತು ಒಂದು ಸೊಂಡ್ಲ, ಒಂದು ಕಿವಿ, ಒಂದು ಭುಜ ಇದೆಲ್ಲ ಆಗ್ತಾ ಇದೆ, ಅದಾಗ ಅದೇ ಮೂಡ್ತಾ ಇದೆ, ಮೂಡ್ತಾ ಇದೆ. ಆಮೇಲೆ ಇದು ಸೂರ್ಯದೇವ, ಸೂರ್ಯದೇವರು, ಸೂರ್ಯದೇವ ಅಂತ ಹೇಳ್ತಾರೆ ಇದನ್ನ. ಆಮೇಲೆ ಇವರು ಸಪ್ತಮಾತೃಕೆಯರು, ಸಪ್ತಮಾತೃಕೆ, ಸಪ್ತಮಾತೃಕೆಯರು, ಅಹಲ್ಯ, ಮಂಡೋದರಿ. ಒಂದು ವಿಶೇಷವಾದಂತ ಬಸವಣ್ಣ, ಎಲ್ಲಾ ಬಸವಣ್ಣ ಕತ್ತೆತ್ಕೊಂಡಿರ್ತಾರೆ, ಆದ್ರೆ ಈ ಬಸವಣ್ಣ ಭೂಮಿಯನ್ನು ನೋಡ್ತಾ ಇರ್ತಾರೆ. ಮುಂದೆ ಬನ್ನಿ ಸರ್, ನೀವು ಗೊತ್ತಾಗುತ್ತೆ ನೋಡಿ. ಎಲ್ಲಾ ಬಸವಣ್ಣಗಳನ್ನು ನಂದಿ ವಾಹನ ಅಂತ ಹೇಳ್ತಾರೆ, ಶಿವನಿಗೆ ವಾಹನವಾಗಿರ್ತಾರೆ. ನೀವು ಈ ಕಡೆ ಬನ್ನಿ, ಕಾಣಿಸುತ್ತೆ. ಹಾ, ಈಗ ನಂದಿ ವಾಹನವಾಗಿರ್ತಂತ ಈಶ್ವರನಿಗೆ ವಾಹನವಾಗಿರ್ತಂತ ನಂದಿ, ಪ್ರತಿಯೊಂದು ದೇವಾಲಯಗಳಲ್ಲಿ ಈಶ್ವರ ಮುಂದೆನೆ, ಶಿವ ಈಶ್ವರ ಮುಂದೆನೆ ನಂದಿ ಇರ್ತಾನೆ. ಆದ್ರೆ ಎಲ್ಲ ಎತ್ತ ನಿಂತ್ಕೊಂಡು ತ್ರಾಸಾಗಿ ನಿಂತಿರ್ತಾರೆ, ಆದ್ರೆ ಇದಂಗಲ್ಲ, ಭೂಮಿಯನ್ನು ನೋಡ್ತಾ ಇರುತ್ತೆ. ಇದರ ವಿಶೇಷತೆ ಬೇರೆ ಇದೆ. ಏನದು ಅಂತ ಹೇಳಿದ್ರೆ, ಪ್ರತಿಯೊಂದು ನಂದಿಗಳು ಅರ್ಚಕರು ಹೇಳೋ ರೀತಿ ತಲೆ ಎತ್ಕೊಂಡಿರ್ತವೆ, ಆದ್ರೆ ಈ ನಂದಿ ತಲೆಯನ್ನ ಬಗ್ಸಿ ಭೂಮಿಯನ್ನ ನೋಡ್ತಾ ಇದೆ. ಇದಕ್ಕೆ ಇದ್ರದಂತ ವಿಶೇಷತೆ ಇದೆ, ಬಹಳ ಶಕ್ತಿಯುತವಾದ ನಂದಿ. ಬನ್ನಿ ಈಗ ಸ್ವಾಮಿ ದರ್ಶನ ಮಾಡೋಣ. ಸ್ವಾಮಿ ದರ್ಶನ ಮಾಡ್ತಾ ಸ್ವಾಮಿ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟಿದೆ, ತಿಳಿಸಿ ಸ್ವಾಮಿ. ಬನ್ನಿ. ನಮಸ್ತೆ ಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರ ಸರ್ವ ಮಂಗಲ ಮಾಂಗಲೇಶ್ವೇ ಸರ್ವಾಸ್ವಾದಕೇ ಶರಣ್ಯೇ ತ್ರಯಂಬಕೇ ದೇವಿ ಮಾತಾ ಮೂರ್ತಿನೇ ಸಿದ್ದರಾಮೇಶ್ವರರು ಅಂತ ಉದ್ಭವ ಲಿಂಗ ತಾನಾಗ್ತಾನ ಉದ್ಭವ ಆಗಿದ್ದಾರೆ. ಇದು ಯಾವುದೇ ಕಾರಣಕ್ಕೆ ಕೆತ್ತಿರೋದಾಗ್ಲಿ ಮಾಡಿರೋದಾಗ್ಲಿ ತಂದಿಟ್ಟಿರೋದಾಗ್ಲಿ ಅಲ್ಲ, ತಾನಾಗ್ತಾನ ಉದ್ಭವ ಆಗಿದೆ ಸ್ವಾಮಿ. ಇದು ಎಲ್ಲಕ್ಕೂ ಹೊರಟೊರಟಾಗಿದೆ, ಮರಣಮರಣಮರಣಮರಣಾಗಿದೆ ಇದೆಲ್ಲ, ಇದೆಲ್ಲ ಮರಣಮರಣಾಗಿದೆ. ಅಮ್ಮನವರು ಹಿಂದೆ ಇರೋದೆಲ್ಲ ಇವರು ಅಷ್ಟೇ ಅಂದ್ರೆ, ಆ ಹಿಂದೆ ಇರೋದು ಪಾರ್ವತಿ ಅಮ್ಮನವರ, ಪಾರ್ವತಿ ಅಮ್ಮನವರು. ಈಗ ಪಾರ್ವತಿ ಅಮ್ಮನವರು ಹಿಂದೆ ಇದಾರೆ, ಮುಂದೆ ಶಿವಲಿಂಗು ಇದೆ, ಉದ್ಭವ ಲಿಂಗು, ಅದು ಹಿಂಗೆ ಬಳಸ್ಕೊಂಡಿದೆ. ಇದರ ಹಿನ್ನೆಲೆ ಏನು? ಇದರ ಹಿನ್ನೆಲೆ ಏನಪ್ಪ ಅಂದ್ರೆ, ಶ್ರೀರಾಮಚಂದ್ರ ಇಲ್ಲಿ ತನ್ನ ಉದ್ಭವ ಆಗ್ಬಿಡುತ್ತೆ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಏನೋ ಕೊಡ್ತಾ ಇರ್ತಾರೆ. ಅದೇನಪ್ಪ ಅಂದ್ರೆ, ಒಂದು ಮುಷ್ಟಿ ಏನಿರುತ್ತೋ ಒಂದು ಬಕ್ಸೆ ಅಷ್ಟೇ ಇದ್ದಿದ್ದು ಇಲ್ಲಿ ಲಿಂಗು. ಈಗ ದಿನಕ್ರಮೇಣ 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 ಬೆಳೀತಾ 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 ಒಂದ್ಸತಿ ಬಾಕಿ ತಪ್ಪೋದಿಕ್ಕಾಗ್ತಾ ಇಲ್ಲ, ಅಷ್ಟು ರೂಪವಾಗಿ ಸ್ವಾಮಿ ಬೆಳೀತಾ ಇದ್ದಾನೆ. ಆಮೇಲೆ ಅಮ್ಮನವರು ಅಷ್ಟೇನೆ, ಅಷ್ಟೇ ಅಗಲವಾಗಿ ಅಳ್ಕೊಂತಾ ಇದ್ದಾರೆ ಮತ್ತು ಎತ್ತರವಾಗಿ ಬೆಳೀತಾ ಇದ್ದಾರೆ. ಅಮ್ಮನವ್ರು ಇಲ್ಲಿ ಉದ್ಭವ ಆಗಕ್ಕೂ ಏನ್ ಕಾರಣ ಅನ್ನೋದನ್ನ ಮುಂದೆ ಸೂಚಿಸ್ತಾ ಈಗ ಹೇಳ್ತಾ ಹೋಗ್ತೀನಿ.
ಇಲ್ಲಿ ಸ್ವಾಮಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇರ್ತಾರೆ, ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಡ್ತಾ ಇರ್ತಾರೆ, ಪೂಜೆ ಪುನಸ್ಕಾರಗಳು ನಡೀತಾ ಹೋಗ್ತಾ ಇರ್ತವೆ. ಅವಾಗ ಏನ್ ಮಾಡ್ತಾನೆ, ಆಂಜನೇಯ ಲಿಂಗವನ್ನು ತಂದಾಗ ಅದಕ್ಕೆ ಪ್ರಾಶಸ್ತ್ಯ ಸಿಕ್ಕಲಿಲ್ಲ, ಕೀಳಬೇಕು ಅಂತ ಬಂದಾಗ ತನ್ನ ಬಾಲದಿಂದ ಈ ಲಿಂಗನ ಕೀಳ ಪ್ರಯತ್ನ ಪಡ್ತಾನೆ. ಆ ಕೀಳ ಪ್ರಯತ್ನ ಪಟ್ಟಾಗ ಏನಾಗ್ಬಿಡುತ್ತೆ, ಆ ಸ್ವಾಮಿ ಅಮ್ಮನವ್ರ ಹಿಂದಗಡೆ ಇರ್ತಾರೆ. ಅಮ್ಮನವರು ಈ ಮರಳಿ ಇರುತ್ತೆ, ಆ ಮರಳಿ ಏನಾಗ್ಬಿಡುತ್ತೆ, ಅಮ್ಮನವ್ರ ರೂಪ ಆಗ್ಬಿಟ್ಟು ಅಮ್ಮನವ್ರ ಉದ್ಭವ ಆಗ್ಬಿಟ್ಟು ಬಾಚಿ ತಗೊಳ್ತಾರೆ ಸ್ವಾಮಿನ. ಇದು ಬಾಚಿ ತಗೊಂಡ್ರು ಅಂತ ಕೈ ಇದ್ದಿದೆ ಸುತ್ತಲು, ಆ ಕಡೆ ಈ ಕಡೆ ಕೈ ಬಾಚಿ ತಗೊಂತಾರೆ. ಏನಪ್ಪ ವಿಶೇಷತೆ, ಯಾಕೆ ತಗೊಳ್ತಾರೆ ಅಂದ್ರೆ, ಆಂಜನೇಯ ಕೇಳಕ್ ಪ್ರಯತ್ನ ಪಟ್ಟಾಗ ಅಮ್ಮನವ್ರು ಹೇಳ್ತಾರೆ, ನನ್ನ ಪತಿದೇವರು ಇಲ್ಲಿ ಉದ್ಭವ ಆಗಿದ್ದಾರೆ, ಹಾಗಾಗಿ ನಿನಗೊಂದು ವರವನ್ನು ಕೊಡ್ತೀನಿ. ಏನಪ್ಪ ದೋರ ಅಂತ ಅಂದ್ರೆ, ಪ್ರಪ್ರಥಮವಾಗಿ ನಿನ್ನ ದರ್ಶನವನ್ನು ಮಾಡಬೇಕು, ನಂತರ ನನಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂತ ಹೋಗ್ಬೇಕು ಅಂತ ಕೇಳ್ಕೊಂತ ಹೋಗ್ತಾರೆ. ಅದೇ ತರದಲ್ಲಿ ಅವರ ನಿಯಮಗಳಿಗೆ ಸ್ವಾಮಿ ಮಾರುತಿ ರಾಯ ಅದನ್ನ ತಲೆಯನ್ನು ಹಾಕ್ತಾನೆ. ಪ್ರತಿಯೊಬ್ರು ಬಂದವರೆಲ್ಲ ಬೀಗ ತೆಗೆಯೋಕ್ಕಿಂತ ಮುಂಚೆ ಅದಕ್ಕೆ ಶಿವಲಿಂಗಕ್ಕೆ ಅಂದ್ರೆ ಕಾಶಿಲಿಂಗನ ನಮಸ್ಕಾರ ಮಾಡಿಕೊಂಡು ನಂತರ ಇಲ್ಲಿಗೆ ಪ್ರವೇಶವನ್ನು ಮಾಡ್ತಾರೆ. ಮತ್ತೆ ಪೂಜಿ ನೀರು ಜಾಗ ಇರಲ್ಲ, ಹಿಂಗ್ ಕೈ ಕೂಡಿಸ್ಕೊಂಡ್ಬಿಡ್ತದೆ ಅಮ್ಮನವ್ರ ಕೈ, ಎರಡು ಬಾಚಿ ತಗೊಂಡಿದ್ದಾಗ ಇಲ್ಲಿ ಕೈ ಕೂಡ್ಕೊಂಡಿರುತ್ತೆ. ಬೆಳಗ್ಗೆ ಜನಗಳೆಲ್ಲ ಬಂದಾಗ ಅಭಿಷೇಕ ಮಾಡಿದ್ ನೀರು ಹೋಗಲ್ಲ ಅಂತ ಅಂದಾಗ ಒಂದು ಕಲ್ಲು ಅಟ್ರನ್ನ ಭೂಮಿಗೆ ಕರ್ಕೊಂಡ್ಬಂದು ಇದನ್ನ ಬಿಡಿಸ್ಬೇಕು ಅಂದಾಗ ಬೆಳಗ್ಗೆ ಗುರುವರ್ಷ ತಾನಾತಾನವಾಗಿ ವಿಭಾಗ ಆಗ್ಬಿಡ್ತದೆ. ನೋಡಿ, ಇದು ನೀರು ಹೋಗೋದಕ್ಕೆ ಜಾಗ ಆಗಿರ್ತದೆ. ಉಳಿ ಸುದ್ದಿ ಇಂತವರೆಗೂ ಇದು ಮುಟ್ಟಿದ್ದಂತ ದೇವರೇ ಅಲ್ಲವೇ ಇಲ್ಲ. ಕೆತ್ತನೆ ಆಗ್ಲಿ ಯಾವತ್ತೇ ಆಗ್ಲಿ ಏನು ಮಾಡಿರುವಂತದೇ ಅಲ್ಲ. ಇವತ್ತಿನ ದಿನಪ್ರತಿ 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 ಈ ಸೈಜ್ ಇದ್ದಿದ್ ಲಿಂಗು ಹಿಂಗ್ ಬೆಳೀತಾ 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 ಹೋಗ್ತಾ ಇದೆ. ಇದಕ್ಕೆ ಮೂರು ತರ ಮುಖಭಾವನ ಇದೆ, ಮೂರು ತರ ಮುಖಭಾವನ ಇದಕ್ಕೆ ಹಿಡಿಸ್ತಾ ಇಲ್ಲ. ಅಂದ್ರೆ ತಾಯಿ ಏನು ಕೈ ಇಟ್ಕೊಂಡಿದ್ದು, ತಾಯಿನೇ ಸ್ವತಃ ಭಾಗ ಮಾಡಿರೋದು. ಯಾಕಂದ್ರೆ ಉಳಿ ಸುತ್ತ ಹಾಕ್ಬಿಡ್ತಾರೆ ಜನಗಳು ಅಂತ ಹೇಳಿ ತಾಯಿ ಭಾಗ ಅವಕಾಶ ಮಾಡಿಕೊಟ್ಟಿರೋದು. ಸ್ನೇಹಿತರ, ಇಲ್ಲಿ ಉದ್ಭವ ಲಿಂಗು ಏನಿದೆ, ಉದ್ಭವ ಲಿಂಗು ತುಂಬಾ ಬೆಳೀತಾ ಇದೆ. ಏನಕ್ಕೆ, ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಸಾಕ್ಷ್ಯ ಇದೆ. ಯಾವ್ತರ ಸಾಕ್ಷ್ಯ ಅಂತ ಹೇಳಿದ್ರೆ, ಮುಂಚೆ 1920 ಯಾಕಂದ್ರೆ ಐದು ತಲೆಮಾರದಿಂದ ಪೂಜೆ ಮಾಡ್ಕೊಂಡು ಅದಕ್ಕಾದಂತ ಕವಚನ, ಬೆಳ್ಳಿ ಕವಚನ ಮಾಡಿಸಿದ್ರಂತೆ. ಈಗ ಆ ಕವಚ ಆಗ್ತಾ ಇಲ್ಲ ಸ್ವಾಮಿಗೆ ಆಗೋದಿಕ್ಕೆ. ಮತ್ತೆ ಏನ್, 1960 ನಂತರ ಮತ್ತೊಂದು ಕವಚ ಮಾಡಿಸ್ತಾರೆ, ಅದು ಆಗೋದಿಲ್ಲ. ಈಗ ಹೊಸ ಕವಚ ಅಂದ್ರೆ ಸ್ವಾಮಿ ಬೆಳೀತಾ ಇದೆ ಅಂತ ಹೇಳಿ. ಇಲ್ಲಿ ಆಂಜನೇಯ ತನ್ನ ಬಾಲದಿಂದ ಶಿವಲಿಂಗನ ಕಿತ್ತಾಕೋಕ್ ಬಂದಾಗ ಪಾರ್ವತಿ ಅವನವರು ಬಂದು ಸ್ವಾಮಿನ ಬಿಡಬಾರದು ಅಂತ ಹೇಳಿ ಇಟ್ಕೊಂಡಾಗ ಆಂಜನೇಯನಿಗೆ ಸಮಾಧಾನ ಮಾಡಿ, ನೀನು ಕಾಶಿಯಿಂದ ತಂದ ಶಿವಲಿಂಗನ ಫಸ್ಟ್ ಪೂಜೆ ಫಸ್ಟ್ ದರ್ಶನ ಬರೋರಿಲಿ ಅಲ್ಲಿ ಪಡೀಲಿ ಅಂತ ಹೇಳಿ ಅದಕ್ಕೆ ಅಲ್ಲಿ ಅರ್ಚಕರು ಏನ್ ಮಾಡಿದ್ರು, ಅಲ್ಲಿ ಕಾಶಿಲಿಂಗಗೆ ಫಸ್ಟ್ ದರ್ಶನ ಮಾಡಿಸಿದ್ರು, ಆಮೇಲೆ ಸಿದ್ದರಾಮೇಶ್ವರನ ದರ್ಶನ ಮಾಡಿಸಿದ್ರು. ಬನ್ನಿ, ಸಿದ್ದರಾಮೇಶ್ವರನ ದರ್ಶನ ಪಡೆದ ಮೇಲೆ ಭಕ್ತಾದಿಗಳು ಏನೇನ್ ಅನುಕೂಲ ಪಡ್ಕೊಳ್ತಾರೆ ಅಂತ ಅದನ್ನು ತಿಳ್ಕೊಳ್ಳೋಣ. ಬಹಳ ಇದೊಂಥರ ಡಿಫ್ರೆಂಟ್ ಆಗಿದೆ, ಅದನ್ನ ಕೇಳ್ತೀನಿ ಬನ್ನಿ. ಸ್ನೇಹಿತರೆ, ಶ್ರೀರಾಮಚಂದ್ರರಿಂದ ಪ್ರತಿಷ್ಠಾಪನೆ ಆದಂತ ಈ ಸಿದ್ದರಾಮೇಶ್ವರ ಅಂದ್ರೆ ಉದ್ಭವ ಲಿಂಗು, ಇಲ್ಲಿ ಬಹಳಷ್ಟು ಚಮತ್ಕಾರಗಳಾಗತ್ತೆ. ಏನ್ ಚಮತ್ಕಾರಗಳು ಅಂತ ತಿಳ್ಕೊಳ್ಳೋದಕ್ ಮುಂಚೆ ಈ ದೇವಸ್ಥಾನ ತದನಂತರ ಕದಂಬರ ಕಾಲದಲ್ಲಾಗತ್ತೆ, ಹಾಗೆ ಗಂಗರ ಕಾಲದಲ್ಲಾಗತ್ತೆ. ಯಾಕೆಂತ ಹೇಳಿದ್ರೆ ಗಂಗರ ಶೈಲಿ ಕದಂಬರ ಶೈಲಿಗಳಲ್ಲಿ ವಿನ್ಯಾಸ ಆಗಿರುವಂತ ಕಂಬಗಳು ಕೆತ್ತನೆಗಳು ಇರೋದ್ರಿಂದ ಇದು. ಆಮೇಲೆ ಒಡೆಯರು ಬರ್ತಾರೆ, ಮೈಸೂರು ಒಡೆಯರು, ಅವ್ರ ಕಾಲದಲ್ಲೂ ಸ್ವಲ್ಪ ಜಮೀನನ್ನ ದೇವಸ್ಥಾನ ಕೊಟ್ಟಿದ್ದಾರೆ. ಕೊಡುಗೆ ಜಮೀನು, ಕೊಡುಗೆ ಜಮೀನು ಅಂತ ಹೇಳಿ ದೇವಸ್ಥಾನಕ್ಕೆ ಕೊಡುಗೆ ಜಮೀನು ಇದೆ. ಪಾಳ್ಯಗಾರರು ಪ್ರತಿಯೊಬ್ರು ಬಂದಿದ್ದಾರೆ ಸ್ವಾಮಿ. ಈಗ ಇಲ್ಲಿಗೆ ಬರೋರು ಭಕ್ತಾದಿಗಳು ಯಾವ ಕಡೆ ತುಂಬಾ ಜನ ಬರ್ತಾರೆ? ತುಂಬಾ ಬೆಂಗಳೂರು ಇದ್ದಾರೆ, ಬೆಂಗಳೂರು ಕಡೆಯಿಂದ ಬರ್ತಾರೆ. ಬೆಂಗಳೂರು ಇದ್ದಾರೆ, ತುಮಕೂರು ಇದ್ದಾರೆ, ನೆಲಮಂಗಲ ಇದ್ದಾರೆ, ತುರುವೇಕೆರೆ ಇದ್ದಾರೆ, ಮತ್ತೆ ಗುಬ್ಬಿ ಇದ್ದಾರೆ, ಮತ್ತೆ ಕುದೂರಿಂದ ಜನ ಬರ್ತಾರೆ. ಸುತ್ತಮುತ್ತಲಿಂದ ತುಂಬಾ ಜನ ಬರ್ತಾರೆ. ಆಮೇಲೆ ಶನಿವಾರ ಭಾನುವಾರ ತುಂಬಾ ಜನ ಇರ್ತಾರೆ, ತುಂಬಾ ಜನ. ಭಾನುವಾರ ಸೋಮವಾರ ಮತ್ತೆ ರಜಾ ದಿನಗಳಲ್ಲಿ ವಿಶೇಷವಾದಂತ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ತುಂಬಾ ಜನ ಇರ್ತಾರೆ, ತುಂಬಾ ಜನ ಇರ್ತಾರೆ, ತುಂಬಾ ಜನ ಇರ್ತಾರೆ. ಆಮೇಲೆ ಸಾಮಾನ್ಯವಾಗಿ ಪ್ರತಿಯೊಂದು ದೇವಸ್ಥಾನದಲ್ಲಿ, ನಾನು ಯಾವ ದೇವಸ್ಥಾನ ನಾನು ವಿಡಿಯೋ ಮಾಡಕ್ ಹೋದ್ರು ಜನಗಳಿಗೆ ತೋರ್ಸಕ್ ಹೋದ್ರು, ಆ ದೇವಸ್ಥಾನದ ಏನೋ ಒಂದು ಶಕ್ತಿ ಇರತ್ತೆ, ಶಕ್ತಿ ಇರುತ್ತೆ. ಸಂತಾನ, ಸಂತಾನದಲ್ಲಿ ತುಂಬಾ ನೊಂದು ಬೆಂದಿರೋದು ಮಾತ್ರ ಎಲ್ಲ ಬಂದು ನೀರು ಹಾಕಿಸ್ಕೊಂಡು ಮೂರು ಪ್ರದಕ್ಷಿಣೆಯನ್ನು ಬಂದು ಸ್ವಾಮಿ ರುದ್ರಾಭಿಷೇಕವನ್ನು ಮಾಡಿಸ್ಕೊಂಡು ಮತ್ತೆ ತಮ್ಮ ಇಷ್ಟಾರ್ಥಗಳ ಹರಕೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಸಂತಾನ ಆಗಿರೋದಿದೆ. ಎಲ್ಲದಕ್ಕಿಂತ ಮೇನ್ ಏನಪ್ಪ ಅಂತಂದ್ರೆ ಉದ್ಯೋಗದಲ್ಲಿ ಉದ್ಯೋಗ ಹರಿಸ್ಕೊಂಡು ಬಂದಿರ್ತಾರೆ. ಮತ್ತೆ ಮಂದ ಬುದ್ಧಿ ಆಗ್ಬಿಟ್ಟಿರ್ತದೆ ಅವರಿಗೆ, ಮಂದ ಬುದ್ಧಿ ಆಗಿರ್ತದೆ. ತೀಕ್ಷ್ಣವಾದಂತ ಬುದ್ಧಿಯನ್ನು ಕೊಡ್ತಾನೆ ಸ್ವಾಮಿ. ಅಂದ್ರೆ ವಿದ್ಯೆ ಹತ್ತದೆ ಅಲ್ಲ, ಎಷ್ಟು ಹೇಳಿದ್ರೆ ಎಷ್ಟು ಮಾಡಿದ್ರು, ಆದ್ರೂ ಅವ್ರಿಗೆಲ್ಲನೂ ತುಂಬಾ ಚೆನ್ನಾಗಿ ವಿದ್ಯೆಯನ್ನು ಹತ್ತಾರೆ. ಮತ್ತೆ ಅವ್ರು ಏನಪ್ಪಾ ಅಂದ್ರೆ ಉದ್ಯೋಗ
ಏನೇ ಗೌರ್ಮೆಂಟ್ ಕೆಲಸ ಇರ್ಬೋದು, ಪ್ರೈವೇಟ್ ನೌಕರಿ ಇರ್ಬೋದು, ಏನೇ ಆದ್ರೂ ಅರಿಸ್ಕೊಂತಾರೆ, ಕೇಳ್ಕೊಂತಾರೆ ಸ್ವಾಮಿನ ಅಂತವ್ರಿಗೆಲ್ಲ ನಿದರ್ಶನವಾಗಿ ತುಂಬಾ ಜನ ಇದೆ. ಇಲ್ಲಂತೂ ಏನಿಲ್ಲ ಅಂತ ಅಂದ್ರೆ ಒಂದು 15-20 ಜನ ಔಟ್ ಆಫ್ ಕಂಟ್ರಿ ಎಲ್ಲ ಕೆಲಸ ಎಲ್ಲಿ ಓದಕ್ ಹೋಗಿರೋರು ಇದಾರೆ, ಓದ್ಕೊಂಡು ಹಂಗೆ ಕೆಲಸನೂ ಜಾಯ್ನ್ ಮಾಡ್ಕೊಂಡಿದ್ದಾರೆ. ಸ್ವಾಮಿ ಭಕ್ತರು ಭಕ್ತರಲ್ಲ, ಭಕ್ತರು ಅಷ್ಟೇ, ಈ ಕಡೆ ಅವ್ರು ಕೇಳ್ಕೊಂಡು ಇವ್ರು ಕೇಳ್ಕೊಂಡು ಬಂದಿರೋ ಭಕ್ತಾದಿಗಳು ಇದಾರೆ ಹೊಸದಾಗಿ. ಬಿಡಿ, ನಮ್ಮ ವಿಡಿಯೋ ನೋಡ್ಕೊಂಡು ತುಂಬಾ ಜನ ಬರ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ. ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಸಂತಾನ ಭಾಗ್ಯ ಇದೆ. ಆಮೇಲೆ ಇಲ್ಲಿ ನನಗೆ ವಿಶೇಷ ಅನಿಸಿದ ಏನು ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಮಾಡೋರು ಇದಾರೆ, ಹೈಯರ್ ಎಜುಕೇಶನ್ ಹೋಗೋರು ಇದಾರೆ, ಮತ್ತೆ ಸ್ವಲ್ಪ ದಡ್ಡತನ ಅನ್ನೋದು ಸಾಮಾನ್ಯ ಒಂದೊಂದು ಮಕ್ಕಳಲ್ಲಿ ಇರತ್ತೆ, ಅದನ್ನ ಸರಿಪಡಿಸ್ಕೊಳ್ಳುವಂಥವ್ರು ಬಂತಂದ್ರೆ, ನನ್ನ ಮಗನಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಹತ್ಲಿ ತಲೆಗೆ, ಹಾಗೆ ಒಳ್ಳೆ ಕೆಲಸ ಸಿಕ್ಲಿ, ನಾನು ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕು ಓದೋದಕ್ಕೆ, ಇನ್ನ ಬಹಳ ಅಚೀವ್ ಮಾಡೋದಿದೆ, ಕೆಲಸಗಳು ಸಿಗುವಂಥದ್ದು, ಗೌರ್ಮೆಂಟ್ ಕೆಲಸಗಳು ಸಿಗೋದು, ಆಮೇಲೆ ಕೆಲಸಗಳು ಸಿಕ್ಕಿರತ್ತೆ, ಎಲ್ಲೋ ಪೋಸ್ಟಿಂಗ್ ಆಗ್ಬಿಟ್ಟಿರತ್ತೆ, ನಮ್ಗಿಂತ ಜಾಗ ಪೋಸ್ಟಿಂಗ್ ಮಾಡಿಸ್ಬಿಡಪ್ಪ ಅಂತ ಹೇಳಿ ಅರ್ಕೆ ಮಾಡ್ಕೊಳ್ಳೋರು. ಈ ಥರ ಎಲ್ಲಾನು ಈ ವಿದ್ಯಾ ಮತ್ತೆ ಉದ್ಯೋಗ ಕ್ಷೇತ್ರದಕ್ಕೆ ಸಂಬಂಧಪಟ್ಟಿದ್ದಲ್ಲಿ ಬಹಳ ಸ್ವಾಮಿ ಅದನ್ನು ಕೂಡ ದಯಪಾಲಿಸ್ತಾರೆ. ಹಾಗೆ ನೀವೇನು ವೈದ್ಯನಾಥೇಶ್ವರ ಅಂತೀರಾ, ವೈದ್ಯನಾಥೇಶ್ವರರ ಥರ ಪ್ರತಿಯೊಂದನ್ನು ಇಲ್ಲಿ ನಿವಾರಣೆ ಮಾಡುವಂತ ಶಕ್ತಿಯನ್ನ ಭಗವಂತ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಆಗ್ತಾ ಇದಾರೆ, ತುಂಬಾ ಜನ ಬರ್ತಾ ಇದಾರೆ. ನಾನು ಇವತ್ತು ಏನಾದರೂ, ನಾನು ಆಕ್ಚುಲಿ ಬಂದಿರೋದು ಇವತ್ತು ವೀಕೆಂಡ್ ಆಗಿದ್ರೆ, ತುಂಬಾ ಜನ ಸಿಕ್ಕಿರೋರು, ತುಂಬಾ ಜನ ಅನುಕೂಲ ಆಗಿರೋರನ್ನ ಮಾತಾಡಿಸಿ ಪ್ರತಿಯೊಬ್ಬರು ಅವ್ರ ಅನುಭವಗಳನ್ನ ಹೇಳಿಸ್ತಾ ಇದ್ದೆ. ಹಾಗೆ ಇನ್ನೊಂದು ಹೇಳಿದ್ರು, ಬೋರು ತೆಗೆಸೋರು ನೀರು ಸಿಗತ್ತೆ ಅಂತ ಹೇಳಿ ಅವರು ಕೂಡ ಬಂದು ಇಲ್ಲಿ ಸ್ವಾಮಿ ಹತ್ರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಹೋಗ್ತಾರೆ. ಇದ್ರೆ ಇದಿಷ್ಟು ಇಲ್ಲಿಗೆ ಸಿದ್ದರಾಮೇಶ್ವರ ದೇವಸ್ಥಾನದ ಶ್ರೀರಾಮಚಂದ್ರನಿಂದ ಪ್ರತಿಷ್ಠಾಪನೆ ಆದಂಥ ದೇವಸ್ಥಾನದ ವಿಡಿಯೋನ ಮುಗಿಸುವಂಥ ಸಮಯ. ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ, ಪುರಾಣ ಇತಿಹಾಸ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ, ದೇವರ ವೈಶಿಷ್ಟ್ಯನ್ನು ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ, ನಾನಾಗಲೇ ಹೇಳಿದಾಗೆ ಫಸ್ಟಲ್ಲಿ ಹೇಳಿದಾಗೆ ಒಂದು 4 ದೇವಸ್ಥಾನ ಕೂಡ ಬಂದು ಒಂದೇ ಸಾರಿ ಮುಗಿಸ್ಬೋದು. ಇಲ್ಲ ನಾವು ಇಲ್ಲ ಶಿವನ ದೇವಸ್ಥಾನಕ್ಕೆ ಬರ್ತೀವಿ ಈ ಥರ ವಿದ್ಯಾಭ್ಯಾಸ ಇಲ್ಲ ಕೆಲಸದ ನಿಮಿತ್ತ ನಾನು ಕೇಳ್ಕೊಂಡು ಹೋಗೋದಿದೆ ಅಂತ ಹೇಳಿದ್ರೆ, ಬನ್ನಿ, ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ, ನಮ್ಮ ಆಶಾಭಾವನೆ ಇದ್ದಾನೆ. ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರತ್ತೆ ಅಂತ ಭಾವಿಸ್ತಾ, ಲಿಖಿತ್ಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಲಿಖಿತ್. 4 ಜಾಗನ ನಾವು ನೋಡಲ್ಲ ಅಂದ್ಕೊಂಡಿದ್ದ ಜಾಗನ ತೋರಿಸಿದ್ದಾನೆ, ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತಿರಲಿಲ್ಲ, ಅದಕ್ಕೆ ನೋಡೋಕ್ಕಾಗ್ತಾ ಇರಲಿಲ್ಲ. ಸೊ ಲಿಖಿತ್ಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಹೇಳ್ತಾ, ಅವರ ಫ್ಯಾಮಿಲಿ ಅವ್ರಿಗೆಲ್ಲನೂ ಥ್ಯಾಂಕ್ ಯು ಹೇಳಲೇಬೇಕು, ಯಾಕಂತ ಹೇಳಿದ್ರೆ ಭಾಳ ಸೊಗಸಾಗಿ ನೋಡಿಕೊಂಡ್ರು ನಮ್ಮನ್ನ, ಅವ್ರ ಮನೆ ಮಕ್ಕಳ ಥರ ನೋಡಿಕೊಂಡ್ರು, ಭಾಳ ಖುಷಿಯಾಯಿತು. ಇಷ್ಟು ಹೇಳ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.